ಕನ್ನಡಕ್ಕೆ ಸ್ವಾಗತ. ನಾನಿವತ್ತು ತಂದೂರಿ ಚಿಕನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಅದಕ್ಕೆ ಇಲ್ಲಿ ಚಿಕನ್ ತಗೊಂಡಿದ್ದೀನಿ, ನಾನು ಚಿಕನ್ ಲೆಗ್ ಪೀಸ್ ತಗೊಂಡಿದ್ದೀನಿ. ನಿಮಗೆ ಯಾವ ಚಿಕನ್ ಸಿಗುತ್ತೋ ಅದನ್ನು ತಗೊಳ್ಬೋದು. ನೋಡಿ, ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ನಿಂಬೆ ರಸ ಹಾಕ್ತಾ ಇದ್ದೀನಿ, ಲೆಮನ್ ಜ್ಯೂಸ್, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ 1 ಟೇಬಲ್ಸ್ಪೂನಷ್ಟು. 1 ಟೇಬಲ್ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ತಂದೂರಿ ಪೌಡರ್ ತಗೊಂಡಿದ್ದೀನಿ. ಬೇಕಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡ್ಬೋದು, ಸ್ಕಿಪ್ ಮಾಡ್ಬೋದು, ಪ್ಯೂರ್ಲಿ ಆಪ್ಷನಲ್. ರೆಡ್ ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರ್ತೀವಲ್ಲ ಅದೇ ಸಾಕು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಳದ್ ಮರ್ತ್ಬಿಡೆ. ನೋಡಿ, ಚಿಕನ್ನ ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ತರ ನೀಟಾಗಿ ಕಟ್ ಮಾಡಿ, ಯಾಕೆಂದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ. ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ನನಗೆ ಒಳ್ಳೆ ಕಲರ್ ಕೂಡ ಬಂದಿದೆ. ನೋಡಿ, ನಿಮ್ಗೆ ಏನಾದರೂ ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಅಂತ ಅಂದರೆ ನೀವು ಸ್ವಲ್ಪ ಫುಡ್ ಕಲರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಕಲರ್ ಬೇಕಂದರೆ, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನೀವು ಲೆಮನ್ ಜ್ಯೂಸ್ ಬದಲು 3-4 ಟೇಬಲ್ಸ್ಪೂನ್ ಯೋಗರ್ಟ್ ಕೂಡ ಹಾಕಿ ನೀವು ಮ್ಯಾರಿನೇಟ್ ಮಾಡ್ಕೊಳ್ಬೋದು. ಇದನ್ನು 1 3 hours ಇಡಿ, ಇಲ್ಲ ಟೈಮ್ ಇಲ್ಲ ಅಂತ ಅಂದರೆ ಮಿನಿಮಮ್ 1 half an hour ಆದ್ರೂ ಇಡಿ. ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಒಂದು ಪ್ಲೇಟ್ ಆದರೂ ಮುಚ್ಚಿಡಿ. ನಾನಿಲ್ಲಿ ಅಲ್ಯೂಮಿನಿಯಂ ಶೀಟ್ನ ನೀಟಾಗಿ ಕವರ್ ಮಾಡಿ ಇಡ್ತಾ ಇದ್ದೀನಿ. ಏನಾದರೂ 3 hours ಇಡ್ತೀನಿ ಅಂತ ಅಂದರೆ ನೀವು ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ನಂದು 1 3 hours ಇಟ್ಟಿದೆ, ನೀಟಾಗಿ ಮ್ಯಾರಿನೇಟ್ ಕೂಡ ಆಗಿದೆ. ನಾನು ಇವಾಗ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನಾನು ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಇವಾಗ 1 1/2 pieces ಹಾಕ್ಕೊಡ್ತೀನಿ. ನಾನು ಎಲ್ಲ ನನ್ನ ಲೆಗ್ ಪೀಸ್ನ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ತಗೊಳುತ್ತೆ ಕುಕ್ ಆಗೋದಕ್ಕೆ, ಯಾಕಂದರೆ ನಮ್ಮ ಲೆಗ್ ಪೀಸ್ ತುಂಬ ದಪ್ಪ ಇರುತ್ತೆ. ನೋಡಿ, ಅದೆಲ್ಲ ಕುಕ್ ಆಗೋಕ್ಕೆ ಸ್ವಲ್ಪ ಟೈಮೇ ಆಗುತ್ತೆ. ಲೋ ಫ್ಲೇಮಲ್ಲಿಟ್ಟು ನೀವು ಕುಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಒಂದು ಕಡೆ ರೋಸ್ಟ್ ಆಗಿದೆ. ನಾನು ಇವಾಗ ಇನ್ನೊಂದು ಕಡೆ ಅದೇ ಥರ ರೋಸ್ಟ್ ಮಾಡ್ಕೊಳ್ತೀನಿ. ನೋಡಿ ನೋಡಿ, ಮತ್ತೆ ಇನ್ನೊಂದು ಕಡೆ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನನ್ನ ತಂದೂರ್ ಚಿಕನ್ ನೀಟಾಗಿ ಫ್ರೈ ಆಗಿದೆ. ನಾವಿವಾಗ ಒಂದು ಬೌಲಿಗೆ ಇದನ್ನ ಎಲ್ಲ ತೆಕ್ಕೊಬಿಡೋಣ. ಒಂದು ಬೌಲಿಗೆ ತೆಕ್ಕೊಂಡಿದ್ದೀನಿ. ಇವಾಗ ನಾನು ಇದ್ರ ಸೆಂಟ್ರಲ್ಲಿ ಒಂದು ಸ್ಟೀಲ್ ಯಾವ್ದಾದ್ರು ಬೌಲ್ ಇದ್ರೆ ಇಡಿ. ನೋಡಿ, ನಾನು ಇನ್ನೊಂದು ಕಡೆ ಹಿತ್ತಲ ಪೀಸ್ ಅದನ್ನ ಬಿಸಿ ಮಾಡ್ತಾ ಇದ್ದೀನಿ. ಚಾರ್ಕೋಲ್ ಪೀಸ್ ಇದು ಬಿಸಿಯಾಗಿದೆ ಚೆನ್ನಾಗಿ ಕೂಡ. ಇವಾಗ ಇದನ್ನ ಆಫ್ ಮಾಡ್ಕೊಬಿಡೋಣ. ಇದನ್ನ ಇವಾಗ ಆ ಬೌಲ್ಗೆ ತಕ್ಕೊಬಿಡೋಣ. ನಾನು ಬೌಲ್ಗೆ ತೆಕ್ಕೊಂಡಿದ್ದೀನಿ. ಇವಾಗ 1/2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಕವರ್ ಮಾಡಿಬಿಡಿ. ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗ್ತಾ ಇದೆ ಅಂತ. 1-2 ನಿಮಿಷ ಇದೇ ಥರ ಸ್ಟೀಮ್ ಆಗಾಕ್ಬಿಡಿ, ಅದು ಸ್ಮೋಕಿ ಫೀಲ್ ಬರುತ್ತಲ್ಲ, ನಮ್ಮ ತಂದೂರಿ ಚಿಕನ್ ಸೂಪರಾಗುತ್ತೆ. 1-2 ನಿಮಿಷ ಆಗಿದೆ, ನಮ್ಮ ತಂದೂರಿ ಚಿಕನ್ ಕೂಡ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ನೋಡ್ತಾ ಇದೆ, ನನಗೆ ಟೆಂಪ್ಟಿಂಗ್ ಆಗ್ತಾ ಇದೆ. ನೋಡಿ, ನಾನು ಸ್ವಲ್ಪ ಕೋರಿಯಾಂಡರ್ಲಿಂದ ಗಾರ್ನಿಶ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.